ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಹೇಮಂತ್ ಅಭಿ. ನಿನ್ನೆ ಒಂದು ಘಟನೆ ಬಗ್ಗೆ ಮಾತಾಡಿದ್ದೆ ನಾನು. ಏನು ಅಂತ ಹೇಳಿದ್ರೆ, ಮೈಸೂರಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ, ಅದಕ್ಕೆ ಪೊಲೀಸರೇ ಕಾರಣ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಹಿಗ್ಗಾಮಗ್ಗ ಜಾಡಿಸ್ತಾರೆ. ಖಂಡಿತವಾಗ್ಲೂ ನಿನ್ನೆ ನಮಗದು ನಿಜ ಅಂತ ಹೇಳಿ ಅನಿಸುತ್ತು. ಹೌದು, ಮಾಡಿರೋದು ಪೊಲೀಸ್ ಅವ್ರದ್ದು ತಪ್ಪೇ, ಅದಕ್ಕೋಸ್ಕರ ಹೊಡೆದಿದ್ದಾರೆ ಅಂತ ಹೇಳಿ. ಆದರೆ ಅಲ್ಲಿನ ಜನಗಳು ಈಗಲೂ ಕೂಡ ಅದನ್ನ ಹೇಳ್ತಾರೆ, ಸರ್ ಪೊಲೀಸ್ ಅವ್ರದ್ದೇ ತಪ್ಪು, ಅದಕ್ಕೋಸ್ಕರ ಅವ್ರನ್ನ ಹೊಡೆದಿದ್ರಲ್ಲೂ ಕೂಡ ತಪ್ಪಿಲ್ಲ ಅಂತ ಹೇಳಿ. ಆದರೆ ಒಂದು ವಿಷಯ ಕಾಡ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಆ ಬೈಕ್ ಸವಾರ ಜೊತೆಗೆ ಇನ್ನೊಬ್ಬ ಇರ್ತಾರೆ. ಸೊ ಆ ವ್ಯಕ್ತಿ ಬದುಕುಳಿತಾರೆ, ಇವರ ಸ್ನೇಹಿತರು ಅಲ್ಲೇ ಮೃತಪಡ್ತಾರೆ. ಸೊ ಅವರು ಸತ್ತಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ಅವರನ್ನ ನಾಲ್ಕು ಜನ ಪೊಲೀಸರು ಹಿಡ್ಕೊಂಡು ಒಂದು ಆಪೆ ಆಟೋದಲ್ಲಿ ಆಸ್ಪತ್ರೆಗೆ ಕಳಿಸ್ಕೊಡ್ಲಾಗತ್ತೆ. ಆದರೆ ಇವರೆಲ್ಲಕ್ಕೂ ಇವ್ರು ಬದುಕುಳಿತಾರೆ. ಸೊ ಇವರು ಕೂಡ ಪ್ರಜ್ಞೆ ಬಂದ್ಮೇಲೆ ಏನಾದರೂ ಒಂದು ಹೇಳಬಹುದು ಅಂತ ಹೇಳಿ ನಾವೆಲ್ಲ ಅಂದ್ಕೊಂಡಿದ್ವಿ. ಪೊಲೀಸರ ಮೇಲೆ ಇನ್ನೂ ಯಾವ ರೀತಿಯಾಗಿ ಅವರು ಅಟ್ಟಾಡಿಸ್ಕೊಬಂದ್ರು ಅಥವಾ ಇನ್ನೇನು ಮಾಡಿದ್ರು ಅಂತ ಹೇಳಿ. ಆದರೆ ಇವರು ಏಕೋ ಒಂಥರ ಡಿಫ್ರೆಂಟಾಗಿ ಹೇಳ್ತಿದ್ರು ಅಂದರೆ ಉಲ್ಟಾ ಹೊಡಿತಿದ್ದಾರೆ. ಅಂದರೆ ಯಾವ ರೀತಿ ಅಂದರೆ ಪೊಲೀಸರದ್ದೇನು ತಪ್ಪೇ ಇಲ್ಲ ಅನ್ನೋ ರೀತಿಯಾಗಿ ಹೇಳ್ತಿದ್ದಾರೆ. ಅವ್ರು ಏನೇನು ಹೇಳಿದ್ದಾರೆ ಅಂತ ಹೇಳಿ ನೋಡಿ, ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪೇ ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ. ಗಾಡೀಲಿ ಯಾರ್ಯಾರು ಹೋಗ್ತಾ ಇದ್ರು ಸರ್? ಸರ್ ನಾವು ಸಿಟಿಯಿಂದ ಮನೆಗೆ ಬರ್ತಾ ಇದ್ದೀವಿ. ಯಾರ್ಯಾರು? ದೇವರಾಜ್ ಮತ್ತೆ. ನಿಮ್ದು ಸ್ಕೂಟರ್ ಯಾವುದು ಸರ್? ಅವ್ರದ್ದೇ ಸರ್, ದೇವರಾಜ್ ಅವ್ರದ್ದು ಸ್ಕೂಟರ್. ಓಡಿಸ್ತಿದ್ದವರು? ಅವರೇ ಓಡಿಸ್ತಿದ್ದಾರೆ. ಸರಿ, ಅವರು ಯಾರು? ದೇವರಾಜ್ ಅವ್ರು ಓಡಿಸ್ತಾ ಇದ್ದಾರೆ. ಸ್ಕೂಟ್ರಲ್ಲಿ ಇದ್ದೀವಿ, ಕೆಲಸ ಮುಗಿಸ್ಕೊಂಡು ನಮ್ಮದು ಕರೆಯೋದಿಲ್ಲ, ಅವ್ರದ್ದೇ ಇವತ್ತು. ನಾವು ಯಾವತ್ತೂ ಸ್ಕೂಟ್ರಲ್ಲಿ ಹೊರಡೋದಲ್ಲ. ಇವತ್ತು ವೆಹಿಕಲ್ ಇಲ್ವಲ್ಲ ಅಂತೇಳಿ ನನ್ನ ಅವರು ಬಂದು ಕರ್ಕೊಂಡೋದ್ರು. ಸ್ಕೂಟ್ರಲ್ಲಿ ಹೊರಗೆ ಬನ್ನಿ ಅಂತೇಳಿ ಸಿಟಿಲೆಲ್ಲ ಕೆಲಸ ಮುಗಿಸ್ಕೊಂಡು ಅವರು ಕಾಂಟ್ಯಾಕ್ಟ್ ಮಾಡಿಸ್ತಾರೆ, ನಾನು ಕಾಂಟ್ಯಾಕ್ಟ್ ಮಾಡಿಸ್ತೇನೆ. ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮೊಂದು ಕಾರ್ ರಿಪೇರಿ ಬಿಟ್ಟರು ಬೋಗಾಜಿ ರೋಡಲ್ಲಿ. ಅದು ನೋಡಿಕೊಂಡು ನೀವು ಹೋಗಿ ಅಂತಂದ್ರೆ, ಇಲ್ಲ ನಾನು ಆಡಿಟ್ ನೋಡ್ಕೊಂಡು ಹೋಗ್ತೀನಿ ನೋಡ್ರಿ, ನಿಮ್ಮನ್ನ ಮನೆ ಹತ್ರ ಬಿಟ್ಬಿಟ್ಟು ನಾನು ಆಡಿಟ್ ನೋಡ್ಕೊಂಡು ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಆಡಿಟ್ರು ಬಂದು ಊಟಗಳಿಲ್ಲ, ಊಟಗಳು ಮೇನ್ ರೋಡಲ್ಲಿ. ಸರಿ ಅಂತ ಹೇಳ್ಬಿಟ್ಟು ಆಯ್ತು ಬಿಡೋ ನಡ್ರಿ ಅಂತ ಅವ್ರಿಗೆ ಬಂದು ಅವರೇ ಡ್ರೈವ್ ಮಾಡ್ತಾ ಇದ್ವಿ. ನಾವು ಹೈವೇ ರೋಡಲ್ಲಿ ಬರ್ತಾ ಇದ್ವಿ, ಒಂದು 200-300 ಮೀಟ್ರಲ್ಲಿ ಪೊಲೀಸ್ ಅವ್ರು ಇದ್ರು, ಅವ್ರು ಚೆಕಿಂಗ್ ಮಾಡ್ತಾ ಇದ್ರು. ಅವ್ರು ನಮ್ಮದು ಏನು ಸಂಬಂಧ, ನಾನು ಹೆಲಿಮೆಂಟ್ ಹಾಕಿದ್ದೆ, ನಾನು ಅವ್ರು ನೋಡಿಲ್ಲ, ನಮ್ಮ ಫ್ರೆಂಡ್ ಅವರು ಹೆಲಿಮೆಂಟ್ ಹಾಕಿದ್ರು, ನಮ್ಮ ಪಡೆ ನಾವು ಹೋಯ್ತಾ ಇದ್ವಿ. ಅವ್ರು ಇದಾದ್ರೆ ಒಂದು ಸ್ವಲ್ಪ ಸ್ಲೋ ಮಾಡ್ಕೊಂಡು ಲೆಫ್ಟ್ ಸೈಡಲ್ಲಿ ಹೋಯ್ತಾ ಇದ್ವಿ. ಈ ಏಕೈಕಿ ಟಿಪ್ಪರ್ ನಾನು ಬಂದವನು, ನಿಮ್ಮ ರೋಡಲ್ಲೇ ಬಂದ ಒಂದೇ ಕಡೆ, ಒಂದೇ ಕಡೆ ಅವನು ಹಿಂದ್ಗಡೆಯಿಂದ ಬಂದ, ನಮ್ಮಿಂದ ಬಂದವನು, ನಮಗೆ ಟಚ್ ಮಾಡಿದ ಮಾತ್ರ ಗೊತ್ತು ನಮ್ಗೆ. ಅಷ್ಟೊತ್ತಿಗೆ ಕೆಳಕ್ಕೆ ಬಿದ್ವಿ ನಾವು. ಅದರಲ್ಲಿ ನಮ್ಮ ಸ್ನೇಹಿತ ನನಗೂ ಪ್ರಜ್ಞೆ ತಪ್ಪೋಯ್ತು. ಪ್ರಜ್ಞೆ ತಪ್ಪೋಗಿ ನಮಗೆ ಪ್ರಜ್ಞೆ ಬಂದ್ಮೇಲೆ ಕೇಳಿದೆ, ಎಲ್ಲಿ ಎಲ್ಲಿ ನಮ್ಮ ಸ್ನೇಹಿತರು ಎಲ್ಲಿ ಅಂತ. ಅವಾಗ ಅವರು, ಇಲ್ಲ ನಿಮ್ಮ ಸ್ನೇಹಿತರಿಗೆ ಸೀರಿಯಸ್ ಆಗದೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ವಿ, ನಿಮ್ಮನ್ನು ಕರ್ಕೊಂಡೋಗ್ತೀವಿ ನೋಡ್ರಿ ಅಂತ ಹೇಳ್ಬಿಟ್ಟು ನನ್ನನ್ನು ಗರುಡದವ್ರು ಕರ್ಕೊಂಡು ಇಷ್ಟು ಮಾತ್ರ. ಈ ಒಂದು ನಿಮ್ಗೆ ಆಗಿರೋ ಅಪಘಾತಕ್ಕೂ ಪೊಲೀಸ್ನವ್ರಿಗೂ ಯಾವುದೇ ಇಲ್ಲ ಇಲ್ಲ ಸರ್, ಅಪ್ಪಾಡ್ದವರು ಇನ್ನೂರು ಮುನ್ನೂರು ಇಲ್ಲ ಇಲ್ಲ, ಅವ್ರು ದೂರದಲ್ಲಿದ್ದರು, ಅವ್ರಿಗೂ ನನಗೂ ಸಂಬಂಧ ಇಲ್ಲ, ಪೊಲೀಸ್ನವ್ರಿಗೂ ನನಗೂ ಸಂಬಂಧ ಇಲ್ಲ. ಹಿಂದಿನ ಟಿಪ್ಪರ್ ಬಂತಲ್ಲ, ಟಿಪ್ಪರ್ ಬರ್ತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲ, ನಾವು ಕರೆಕ್ಟಾಗಿ ನಮ್ಮ ವೇನಲ್ಲಿ ನಾವು ಹೋಯ್ತಾ ಇದ್ದೀವಿ. ಅವ್ರು ಬಂದು ನಮ್ಗೆ ಹೊಡೆದು ಬಿದ್ದದ್ದು ಮಾತ್ರ ಗೊತ್ತು ನಮ್ಗೆ, ಮುಂದಕ್ಕೆ ಏನಾಯ್ತು. ಆಮೇಲೆ ನಿಮ್ಮ ಪೊಲೀಸ್ನವರು ಇದೇ ರೀತಿಯಲ್ಲ ಸ್ಲಿಪ್ಪರ್ ಇತ್ತಿರಲ್ಲ, ಅವರೆಲ್ಲ ಓಡಿ ಬಂದ್ರೆ ಅಲ್ಲಿ ಅವ್ರು ಬಂದು ಗರಡದವ್ರು ನನ್ನ ಕರ್ಕೊಂಡು. ಅಷ್ಟೊತ್ತಿಗೆ ನಾವು ಬಿದ್ದಾಗ ಪ್ರಜ್ಞೆ ತಪ್ಪೋಗಿ ಒಂದು 7-8 ನಿಮಿಷ ಆಗಿತ್ತು ನನಗೆ. ಆಮೇಲೆ ಸ್ವಲ್ಪ ಪ್ರಜ್ಞೆ ಬಂದಾಗ ನಮ್ಮ ಸ್ನೇಹಿತರಲ್ಲಿ ಅಂತೇಳಿ ಕೇಳಿದೆ, ಅವ್ರು ಇರಲಿಲ್ಲ, ಅವರು ಸೀರಿಯಸ್ ಆಗದೆ ಅವ್ರು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನನ್ನ ಕರ್ಕೊಂಡು ಸುಪ್ರಿ ಹಾಸ್ಪಿಟ್ಲಿಗೆ ಕರ್ಕೊಂಡು. ಪೊಲೀಸರಿಂದ ಏನು ತೊಂದರೆ ಆಗಿಲ್ಲ? ಇಲ್ಲ ಸರ್, ಪೊಲೀಸರದ್ದೇನು ತೊಂದರೆ ಇಲ್ಲ, ಅವ್ರೇನು ಕೈಗೆ ಒಡ್ಡದಾಗಿ ನಮ್ಮ ಇಬ್ಬರ ಹತ್ರ ಹೆಲಿಮೆಟ್ ಇತ್ತು ಸರ್, ಡಾಕ್ಯುಮೆಂಟ್ಸ್ ಎಲ್ಲ ಇತ್ತು, ಡಾಕ್ಯುಮೆಂಟ್ಸ್ ಇತ್ತು, ಹೆಲಿಮೆಟ್ಸ್ ಇತ್ತು, ಅವರು ಹೆಲಿಮೆಟ್ ಹಾಕಿದ್ರು ನಾನು ಹೆಲಿಮೆಟ್ ಹಾಕಿ. ಈಗ ಟಿಪ್ಪರ್ ಅವರು, ಟಿಪ್ಪರ್ ಹಿಂದ್ಗಡೆಯಿಂದ ಬಂದು ಹೊಡೆದಾಗಿ ನಾವು ಬಿದ್ದಿದ್ರು ರೋಡಲ್ಲಿ, ಅದು ಕ್ರಾಸು, ಅವನು ಹೈವೇ ಹೈ ಸ್ಪೀಡಲ್ಲಿ ಬರ್ತಾ ಇದ್ದ, ಆ ಸ್ಪೀಡಲ್ಲಿ ಅವ್ನು ಕಂಟ್ರೋಲ್ ಮಾಡೋಕ್ಕಾಗಿಲ್ವೇನೋ ಅನ್ನಿಸ್ತು ನಮಗೆ ಬಿದ್ದಾಗ. ಅದಾದ ಒಂದು 10-15 ನಿಮಿಷಕ್ಕೆ ನಮ್ಗೆ ಗೊತ್ತಾಗಿದ್ದು ಟಿಪ್ಪರ್ ಹೊಡೀತು, ನಾವು ಬಿದ್ದಿದ್ದೀನಿ ಅಂತ. ಪೊಲೀಸ್ನವ್ರು ಏನು ಕೈ ಹೊಡೆದ್ರು ನಾವು ಬಿದ್ದು, ಅದೇ ಅದು ಸುಳ್ಳು ಸರ್. ಸರಿ ಸರ್.